ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತು ಥರ್ಸ್ಡೇ ಆ್ಯಂಡ್ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಸೊ ನಾನು ಈಗಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಆ್ಯಸ್ ಯೂಶ್ವಲ್ ನಾನು ಕಿಚನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಯಾಕೆ ಅಂದರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಬ್ರೆಡ್ ಟೋಸ್ಟ್ ಮಾಡಿದ್ದೆ. ಸೊ ಆಬ್ವಿಯಸ್ಲಿ ಬ್ರೆಡ್ ಟೋಸ್ಟ್ ತಿಂದಾಗ ಸ್ವಲ್ಪ ಬೇಗನೆ ಹಸಿವಾಗತ್ತಲ್ವ, ಹಾಗಾಗಿ ನಾನು ಫಸ್ಟು ಅಡುಗೆ ಕೆಲಸ ಫಿನಿಷ್ ಮಾಡಿಬಿಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ಅಡುಗೆ ಕೆಲಸ ಫಿನಿಷ್ ಮಾಡಿದ್ಮೇಲೆ ಮಿಕ್ಕಿದ ಮನೆ ಕೆಲಸ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ಈಗ ನಾನು ಬೆಳ್ಳುಳ್ಳಿನ ಸುಲ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಾಂಬಾರ್ಗೆ ಇವತ್ತು ನಾನು ಮೂಲಂಗಿ ಮತ್ತು ಗೆಡ್ಡೆಕೋಸನ್ನು ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಗೆಡ್ಡೆಕೋಸು ನೆನ್ನೆ ಪಲಾವ್ ಮಾಡಿ ಒಂದೇ ಒಂದು ಮಿಕ್ಕಿತ್ತು, ಸರಿ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಅದನ್ನು ಮೂಲಂಗಿ ಜೊತೆ ಸೇರಿಸ್ಕೊಂಡು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇವತ್ತು. ಆ್ಯಂಡ್ ನಾರ್ಮಲಿ ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೀವೆಲ್ಲರೂ ಚೆಕ್ ಮಾಡಿದರೆ ನಾನು ಗೊತ್ತಿರುತ್ತೆ ನಾನು ಯಾವ ಥರ ಸಾಂಬಾರ್ ಮಾಡ್ತೀನಿ ಏನು ಅಂತ. ಬೇಳೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಅದಾದಮೇಲೆ ಬೇಳೆ ಎಲ್ಲ ಬೆಂದ ಮೇಲೆ ನಾನು ಅಷ್ಟೊತ್ತಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಿರ್ತೀನಿ. ಏನು ಸಾಂಬಾರು ಮಾಡ್ತೀನೋ ಆ ವೆಜಿಟೇಬಲ್ಸ್ನ ನಾನು ಕಟ್ ಮಾಡಿಟ್ಕೊಂಡಿರೋದನ್ನು ಬೇಳೆ ಎಲ್ಲ ಬೆಂದ ಮೇಲೆ ಹಾಕ್ಬಿಟ್ಟು ಇನ್ನೂ ಒಂದು ಎರಡು ವಿಸಲ್ ಹಾಕಿಸ್ತೀನಿ. ಟೈಮ್ ಇತ್ತು ಅಂದರೆ ನಾನು ಹಾಗೆ ಡೈರೆಕ್ಟಾಗಿ ಸ್ಟವ್ ಮೇಲಿಟ್ಟು ಬೇಳೆ ಜೊತೆ ಬೇಯಿಸ್ಕೊಳ್ತೀನಿ. ಟೈಮ್ ಇಲ್ಲ ಅಂದಾಗ ಈ ಥರ ಕುಕ್ಕರಲ್ಲಿಟ್ಟು ನಾನು ಬೇಯಿಸ್ಕೊಂಡ್ಬಿಡ್ತೀನಿ, ಆವಾಗ ಬೇಗ ಆಗುತ್ತೆ ಆ್ಯಂಡ್ ಟೈಮ್ ಕೂಡ ಸೇವ್ ಆಗುತ್ತೆ. ಇವಾಗ ನಾನು ಆ ಕಡೆ ಕುಕ್ಕರ್ನಲ್ಲಿ ಬೇಳೆ ಬೇಯೋದಕ್ಕೆ ಅಂತ ಇಟ್ಟು ಇವಾಗ ವೆಜಿಟೇಬಲ್ಸ್ನ ಕೂಡ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದರ ಜೊತೆಯಲ್ಲಿ ನಾನು ತುಂಬ ರಿಕ್ವೆಸ್ಟೆಡ್ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಹಿಂದೆ ಕೂಡ ನಾನು ಒಂದು ವ್ಲಾಗ್ನಲ್ಲಿ ನುಗ್ಗೆಕಾಯಿ ಪಲ್ಯ ಅಥವಾ ನುಗ್ಗೆಕಾಯಿ ಫ್ರೈ ಅಥವಾ ನುಗ್ಗೆಕಾಯಿ ಗೊಜ್ಜು ಈ ಮೂರಲ್ಲಿ ಯಾವುದಾದ್ರು ಯಾವ ಹೆಸರು ಬೇಕಾದರೂ ಕರಿಬೋದು ಆ ರೆಸಿಪಿನ ನಾನು ಮಾಡಿದ್ದೆ. ಆ್ಯಂಡ್ ತುಂಬ ಜನ ಆ ರೆಸಿಪಿನ ಕೂಡ ರಿಕ್ವೆಸ್ಟ್ ಮಾಡಿದರು. ಸೊ ಇವತ್ತು ನಾನು ಆ ರೆಸಿಪಿನ ಮತ್ತೆ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಏನೋ ಅನ್ನೋದನ್ನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಷ್ಟೊತ್ತಿಗೆ ಬೇಳೆ ಕೂಡ ಬೆಂದಿತ್ತು, ಈಗ ನಾನು ಅದನ್ನೆಲ್ಲ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ನನಗೆ ಸಜೆಸ್ಟ್ ಮಾಡಿದರು ಅಂದರೆ ಒಟ್ಟಿಗೆ ಬೇಳೆ ಮತ್ತು ವೆಜಿಟೇಬಲ್ಸ್ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಒಂದೇ ಸಲ ಕುಕ್ಕರ್ನಲ್ಲಿ ಬೇಯಿಸ್ಬೋದು ಅಂತ. ಬಟ್ ನಾನು ಬೇಳೆನ ಮ್ಯಾಶ್ ಮಾಡೋದ್ರಿಂದ ತರಕಾರಿನ ಹಾಕ್ಬಿಟ್ಟು ಒಂದೇ ಸಲ ಬೇಯಿಸ್ಕೊಂಡಾಗ ಮ್ಯಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ನಾನು ಎರಡು ಸಲ ಕುಕ್ಕರ್ನಲ್ಲಿ ಇಡ್ತೀನಿ. ಸೊ ಆವಾಗ ಬೇಳೆನೂ ಮ್ಯಾಶ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ತರಕಾರಿ ಕೂಡ ಬೇಗನೆ ಬೇಯುತ್ತೆ. ಸೊ ನಾನು ಈ ಥರ ಫಾಲೋ ಮಾಡ್ತೀನಿ. ನಿಮಗೆ ಬೇಳೆ ಮ್ಯಾಶ್ ಮಾಡೋದೇನು ಬೇಕಾಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಬೇಳೆ ಮತ್ತು ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇಡ್ಬೋದು. ಈಗ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಮತ್ತು ಸಾಂಬಾರ್ ಪೌಡರ್ನ ಹಾಕಿ ಮತ್ತೆ ಕುಕ್ಕರ್ನಲ್ಲಿಟ್ಟು ಒಂದು ಎರಡು ವಿಸಲ್ ಹಾಕಿಸ್ಕೊಳ್ತೀನಿ. ಉಪ್ಪು ಮತ್ತು ಸಾಂಬಾರ್ ಪೌಡರ್ ಹಾಕಿ ಮತ್ತು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡಾಗ ನಮಗೆ ತರಕಾರಿಗೂ ಕೂಡ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ, ಆವಾಗ ಸಪ್ರೇಟಾಗಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಈ ಥರ ಎಲ್ಲ ಏನೂ ಇರಲ್ಲ. ಸೊ ಈಗ ನಾನು ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರ್ನಲ್ಲಿಟ್ಟು ಅದು ವಿಸಿಲ್ ಬರೋಷ್ಟೊತ್ತಿಗೆ ನಾನು ಫ್ರೈ ಅಥವಾ ಪಲ್ಯ ಏನಾದರೂ ಮಾಡಬೇಕು ಅಂದರೆ ಆ ಟೈಮ್ನಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ನುಗ್ಗೆಕಾಯಿ ಪಲ್ಯ ಮಾಡ್ತಿರೋದ್ರಿಂದ ನುಗ್ಗೆಕಾಯಿನೆಲ್ಲ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ನುಗ್ಗೆಕಾಯಿ ಕೂಡ ಕಟ್ ಮಾಡಿದ್ದಾಯಿತು. ಈಗ ನಾನಲ್ಲಿ ಸ್ಟವ್ ಕೂಡ ಅಂಟಿಸಿದ್ದೀನಿ. ಒಟ್ಟಿಗೆ ಅಂದರೆ ಎಲ್ಲ ಕಟ್ ಮಾಡಿಕೊಂಡೆ ನಾನು ಸೈಮಲ್ಟೇನಿಯಸ್ ಆಗಿ ಅಡುಗೆನ ಕೂಡ ಮಾಡಿ ಫಿನಿಷ್ ಮಾಡಿಬಿಡೋಣ ಅಂದ್ಬಿಟ್ಟು ಈಗ ಆನಿಯನ್ ಎಲ್ಲ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡಿ ಮುಗಿಸ್ಬೋದು. ಸೊ ಫಸ್ಟು ನಾನು ಆನಿಯನ್ನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ವಡೆಗೆಲ್ಲ ಹಾಕ್ತೀವಲ್ವ, ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಸಾಕು. ನಾನಿಲ್ಲಿ ಈರುಳ್ಳಿನ ಎಲ್ಲ ಕಟ್ ಮಾಡ್ತಾ ಮಾಡ್ತಾ ಆ ಕಡೆ ಸ್ಟವ್ನ ಕೂಡ ಆನ್ ಮಾಡಿದ್ದೀನಿ. ಆನ್ ಮಾಡಿದ ತಕ್ಷಣ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ, ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಆ್ಯಂಡ್ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಕರಿಬೇವನ ಕೂಡ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಅದು ಹಾಕ್ತಿರೋ ಅಷ್ಟೊತ್ತಿಗೆ ನಾನು ಮಿಕ್ಕಿದ ಈರುಳ್ಳಿಯನ್ನೆಲ್ಲ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ನಾನು ಹೀಗೆ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ, ಆಗ ಬೇಗ ಆಗೋಗುತ್ತೆ. ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಒಂದು ಕಲರ್ ಚೇಂಜ್ ಆಗೋವರೆಗೂ ಒಂದು ಎರಡು ನಿಮಿಷ ಆ ಥರ ಫ್ರೈ ಮಾಡಿಕೊಂಡು ಸಾಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಟೊಮೆಟೊನ ಕೂಡ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಎರಡು ಮೀಡಿಯಂ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ, ಅದನ್ನು ಕೂಡ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ತಕ್ಷಣ ಕಡಾಯಿಗೆ ಹಾಕ್ಬಿಟ್ಟು ಈರುಳ್ಳಿ ಜೊತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ನಾವು ಕಟ್ ಮಾಡಿಟ್ಕೊಂಡಿದ್ದ ನುಗ್ಗೆಕಾಯಿ ಪೀಸಸ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆಲೆ.
ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಾವು ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ನಾನು ಉಪ್ಪನ್ನು ಹಾಕಿದ್ದೀನಿ, ಅದಾದಮೇಲೆ ನುಗ್ಗೆಕಾಯಿನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಆವಾಗ ಚೆನ್ನಾಗಿ ನುಗ್ಗೆಕಾಯಿಗೆ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಹಿಡಿಯುತ್ತೆ. ಈಗ ಹಾಕ್ತಾ ಇದ್ದೀನಿ ಪೀಸಸ್ನ. ನಿಮಗಿನ್ನೂ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಬೇಕು ಅಂದರೆ ಅದನ್ನು ಆ ಥರ ಕೂಡ ಕಟ್ ಮಾಡಿಟ್ಕೊಳ್ಬೋದು. ನಾನು ಮೀಡಿಯಮ್ ಸೈಜಾಗಿ ಕಟ್ ಮಾಡಿಟ್ಟಿದ್ದೀನಿ. ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ಈಗ ಅರಿಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಈಗ ರೆಡ್ ಚಿಲ್ಲಿ ಪೌಡರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡು ನಾನು ಬಿಸಿ ನೀರನ್ನು ಆ್ಯಡ್ ಮಾಡಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಬಿಸಿ ನೀರನ್ನು ಹಾಕಿದ್ದೀನಿ. ಒಂದು ಸಲ ಚೆನ್ನಾಗಿ ಕಲಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು ನುಗ್ಗೆಕಾಯಿ ಕುಕ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ನಾನು ಸಾಂಬಾರ್ಗೆ ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆಸಿಡ್ಬೇಕಾಗಿತ್ತು, ನನಗೆ ಮರ್ತೋಗಿತ್ತು. ಈಗ ನೆನೆಸಿಡ್ತಾ ಇದ್ದೀನಿ. ಬಿಸಿನೀರು ಹಾಕ್ಬಿಟ್ಟು ಹುಣಸೆ ಹಣ್ಣು ನೆನೆಸೋದ್ರಿಂದ ಬೇಗನೆ ನೆನೆಯುತ್ತೆ. ಸೊ ನಾನು ಅದನ್ನು ಕೂಡ ನೆನೆಸಿಟ್ಟಾಯಿತು. ಈಗ ಅದನ್ನು ಸೈಡ್ಗಿಟ್ಟು ನಾನು ನೆಕ್ಸ್ಟು ಸಾಂಬಾರ್ಗೆ ಒಗ್ಗರಣೆನ ಕೂಡ ಹಾಕ್ಕೊಂಬಿಡ್ತೀನಿ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಆ ಬೌಲ್ಗೆ ಹಾಕಿದ್ದೀನಿ. ಅದಾದಮೇಲೆ ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ನಾರ್ಮಲಿ ಹೇಗೆ ಒಗ್ಗರಣೆ ಹಾಕ್ತೀವೋ ಅದೇ ಥರನೇ ಸ್ವಲ್ಪ ಸಾಸಿವೆ, ಸಾಸಿವೆ ಎಲ್ಲ ಸಿಡಿದಿದ್ದ ಮೇಲೆ ಅದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ನಾನು ಹಾಕ್ತೀನಿ. ಹಿಂಗು ಹಾಕೋದ್ರಿಂದ ಬೇಗ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಅದರಿಂದ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ನಿಮಗೆ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಿಂಗು ಕೂಡ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆಗಿತ್ತು. ನೆಕ್ಸ್ಟು ನಾನು ಇದಕ್ಕೆ ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ಅದರ ಜೊತೇಲಿ ಸ್ವಲ್ಪ ಕರಿಬೇವನ್ನು ಕೂಡ ನಾನು ಹಾಕಿದ್ದೀನಿ. ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ನಾವು ಫ್ಲೇವರ್ ಚೇಂಜ್ ಆಗೋವರೆಗೂ ಅಥವಾ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ನಾವು ಬೇಯ್ಸ್ ಇಟ್ಕೊಂಡಿದ್ದ ವೆಜಿಟೇಬಲ್ಸ್ ಮತ್ತು ಬೇಳೆ ಇದೆಯಲ್ಲ ಅದನ್ನು ನಾನು ಈಗ ಒಗ್ಗರಣೆ ಜೊತೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಅಷ್ಟು ಕನ್ಸಿಸ್ಟೆನ್ಸಿ ನಾವು ನೀರು ಆ್ಯಡ್ ಮಾಡಬೇಕಾಗತ್ತಲ್ವಾ. ನಾನು ತಣ್ಣೀರು ಬದಲು ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ನಾವು ನೆನೆಸಿಟ್ಟಿದ್ವಲ್ಲ ಹುಣಸೆ ಹಣ್ಣು ಅದರ ರಸನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲನೂ ಹಾಕ್ಬಿಟ್ಟು ಒಂದು 5-10 ನಿಮಿಷ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಆವಾಗ ನಮ್ಮ ಸಾಂಬಾರ್ ರೆಡಿಯಾಗುತ್ತೆ. ಇದೇ ಪ್ರೊಸೀಜರಲ್ಲೇ ನೀವು ಯಾವುದೇ ತರಕಾರಿನ ಬಳಸ್ಕೊಂಡು ಸಾಂಬಾರನ್ನ ಮಾಡ್ಬೋದು. ತುಂಬಾ ಈಸಿ ಆ್ಯಂಡ್ ತುಂಬಾ ಬೇಗ ಆಗುತ್ತೆ. ಸೊ ನಾನೀಗ ಅದನ್ನು ಕಲಸಿಟ್ಬಿಟ್ಟು ಪಕ್ಕದಲ್ಲಿ ನುಗ್ಗೆಕಾಯಿ ಇಟ್ಟಿದ್ನಲ್ಲ ಅದನ್ನು ಕೂಡ ನೋಡ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ಕುಕ್ ಆಗಿತ್ತು. ಸೊ ಅದನ್ನು ಕೂಡ ಆಫ್ ಮಾಡಿಟ್ಬಿಟ್ಟೆ. ನೆಕ್ಸ್ಟು ನಾನು ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ. ಇವತ್ತು ಅನ್ನ ತಿನ್ನಬೇಕು ಅಂತ ಅನ್ನಿಸ್ತು. ಬಿಕಾಸ್ ಮೂಲಂಗಿ ಸಾಂಬಾರ್ ಜೊತೆ ಅನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಆ್ಯಂಡ್ ದಿನಾಗಲೂ ಚಪಾತಿ ತಿಂದು ತಿಂದು ಒಂಥರ ಆಗಿತ್ತು. ಹಾಗಾಗಿ ಇವತ್ತು ಅನ್ನಕ್ಕೆ ಇಡ್ತಾ ಇದ್ದೀನಿ. ಸೊ ಅನ್ನಕ್ಕೂ ಕೂಡ ಇಟ್ಬಿಟ್ರೆ ನನ್ನ ಅಡುಗೆ ಕೆಲಸ ಕಂಪ್ಲೀಟ್ ಆಗೋಗುತ್ತೆ. ಸಾಂಬಾರ್ ಒಂದು 5 ನಿಮಿಷ ಬಾಯ್ಲ್ ಆಗಿದ ತಕ್ಷಣ ಆಫ್ ಮಾಡಿಬಿಟ್ರೆ ಅದು ಆ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟಕ್ಕೆ ನನ್ನ ಅಡುಗೆ ಕೆಲಸ ಕಂಪ್ಲೀಟ್ ಆಯಿತು. ಆ್ಯಂಡ್ ರಾತ್ರಿ ನಾನು ಡಿನ್ನರ್ಗೂ ಸೇರಿಸಿ ಈಗಲೇ ಅಡುಗೆ ಮಾಡಿರೋದ್ರಿಂದ ರಾತ್ರಿ ಮತ್ತೆ ಅಡುಗೆ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಕಂಪ್ಲೀಟಾಗಿ ಫ್ರೀ ಆಗಿಬಿಟ್ಟೆ ನಾನು. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಆಮ್ಲ ತಂದಿದ್ದೆ ಅಲ್ವಾ, ನನ್ನ ವರ್ಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ನಾನು ಇದನ್ನು ಮಾರ್ಕೆಟ್ಗೆ ಹೋದಾಗ ತಂದಿದ್ದೆ ಅಂತ. ಸೊ ಅದನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರು ತಿಂತಾ ಇದ್ದೀವಿ. ಬಿಕಾಸ್ ಡೈಲಿ ನೆಲ್ಲಿಕಾಯಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಡೈರೆಕ್ಟಾಗಿ ಅಂದರೆ ಅದು ಹುಳಿ ಇರೋದ್ರಿಂದ ಡೈರೆಕ್ಟ್ ತಿನ್ನೋದಕ್ಕೆ ನಂಗೆ ಇಷ್ಟ ಆಗಲ್ಲ. ಬಟ್ ಈ ಥರ ಆಮ್ಲ ಕ್ಯಾಂಡಿ ಥರ ಇತ್ತು ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಸೊ ಅದಕ್ಕೆ ನನಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ತಿಂತಾ ಇದ್ದೀವಿ ಆ್ಯಂಡ್ ಮಾತಾಡಿಕೊಂಡು ಏನೋ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಕಿಚನ್ಗೆ, ನೀವೇ ನೋಡ್ಬೋದು. ನಮ್ಮ ಮಾವ ಅವ್ರಿಗೆ ಫೀಡ್ ಮಾಡಬೇಕಾಗಿತ್ತು. ಸೊ ಅದಕ್ಕೆಲ್ಲ ರೆಡಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಈಗ ನಾವು ನಮ್ಮ ಕೆಲಸಗಳನ್ನು ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನನಗೂ ಅಂದರೆ ತುಂಬಾ ಬರ್ಡನ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಾವ ಅವ್ರ ಫೀಡ್ ಏನಿದೆ ಅದು ನನ್ನ ಹಸ್ಬೆಂಡ್ ಮಾಡ್ತಾರೆ. ಅಂದರೆ ಏನೇನು ವೆಜಿಟೇಬಲ್ಸ್ ಅದು ಇದು ಎಲ್ಲ ಏನು ಕಟ್ ಮಾಡಿಡಬೇಕು ಅದನ್ನೆಲ್ಲ ಅವ್ರು ಮಾಡಿಟ್ಬಿಡ್ತಾರೆ. ಮಿಕ್ಕಿದ ಲಂಚು ಬ್ರೇಕ್ಫಾಸ್ಟು ಇದೆಲ್ಲ ಏನು ಕೆಲಸ ಇದೆಯೋ ಈ ಕೆಲಸ ಎಲ್ಲ ನಾನು ಮಾಡ್ಕೊಳ್ತೀನಿ. ಅದ್ರ ಜೊತೇಲಿ ನನ್ನ ಬೇರೆ ಮನೆ ಕೆಲಸ ಏನಿದೆಯೋ ಅದನ್ನೆಲ್ಲ ನಾನು ಮಾಡ್ಕೊಳ್ತೀನಿ. ಸೊ ಈ ಕೆಲಸ ಮಾತ್ರ ಅವರೊಬ್ಬರು ಮಾಡ್ತಾರೆ. ಸೊ ಅವರು ಕೂಡ ಈಗ ಕಿಚನ್ಗೆ ಬಂದು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ.
ಈಗ ಅಡುಗೆ ಎಲ್ಲ ರೆಡಿಯಾಗಿದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ, ನುಗ್ಗೆಕಾಯಿ ಕುಚ್ಚು ಅಥವಾ ನುಗ್ಗೆಕಾಯಿ ಫ್ರೈ. ಸೊ ನಿಮಗೆ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಡೆಫಿನೆಟ್ಲಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ನಮ್ಮ ಮೂಲಂಗಿ ಮತ್ತು ನವಿಲುಕೋಸು ಅಥವಾ ಗೆಡ್ಡೆಕೋಸು ಸಾಂಬಾರ್ ರೆಡಿಯಾಗಿದೆ. ಆ್ಯಂಡ್ ಆ ಕಡೆ ಅನ್ನ ಕೂಡ ರೆಡಿಯಾಗಿತ್ತು. ಸೊ ಈಗ ಬೇಗ ನಾವು ಊಟನ ಮಾಡಿಬಿಟ್ಟು ನಮ್ಮ ಬೇರೆ ಮನೆ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಫಿನಿಶ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ನಿಮಗೆ ಮತ್ತೆ ಸಂಜೆ ಸಿಗ್ತೀನಿ. ಈಗ ಸಂಜೆ ಆಗಿದೆ. ಸಂಜೆ ಆದಾಗ ಮಳೆ ಬರುತ್ತೆ, ಹೊರಗಡೆ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಏನಾದರೂ ಮಾಡೋಣ ಮನೆಯಲ್ಲೇ ಅಂತ ಅಂದ್ಕೊಳ್ತಾ ಇದ್ದೆ. ಆ್ಯಂಡ್ ಆವಾಗ ನನಗೆ ನೆನಪಾಯಿತು, ನಾನು ಬಿಗ್ ಬಾಸ್ಕೆಟಿಂದ ಕಡಲೆಪುರಿ ಅಥವಾ ಕಳ್ಳೆಪುರಿ ಅದನ್ನು ತರಿಸಿದ್ದೆ, ಅಥವಾ ಮಂಡಕ್ಕಿ ಅಂತ ಕೂಡ ಕರೀತಾರಲ್ವ ಅದನ್ನು ತರಿಸಿದ್ದೆ. ಸೊ ಅದಿತ್ತು, ಅದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಈಗ ಖಾರ ಕಳ್ಳೆಪುರಿ ಅಥವಾ ಮಂಡಕ್ಕಿನ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಮಾಡ್ತೀನಿ ಏನು ಅಂತ ನಾನು ನಿಮಗೆ ಈ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ರೆಸಿಪಿನ ನಾನು ಅಮ್ಮ ಹತ್ರ ಕಲ್ತಿದ್ದು, ಬಟ್ ಅಮ್ಮಂಗೆ ನಾನು ಮಾಡೋದಂದರೆ ಇಷ್ಟ ಗೊತ್ತಿಲ್ಲ. ಏನು ನನ್ನ ಮತ್ತು ಅಮ್ಮ ಮಾಡೋ ಮೆಥಡಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಿಲ್ಲ, ಬಟ್ ಅಮ್ಮ ಹೇಳ್ಕೊಟ್ಟಂಗೆ ನಾನು ಮಾಡೋದು. ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನಾನು ಆಲ್ಮೋಸ್ಟ್ ಮಾಡಿದಾಗೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತೀನಿ, ಬಟ್ ಮಾಡಿದ್ದೆಲ್ಲನೂ 1 or 2 days ಖಾಲಿ ಆಗಿಬಿಡುತ್ತೆ. ಸೊ ನನ್ನ ಹಸ್ಬೆಂಡು ಎಲ್ಲರೂ ತಿಂದು ಖಾಲಿ ಮಾಡ್ತಾರೆ, ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ. ಸೊ ಈ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೀವು ಡೆಫಿನೆಟ್ಲಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಈವಾಗ ಅಂದರೆ ರೈನಿ ಸೀಸನ್ಗೆ ಇದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು. ಈಗ ನಾನು ಅದನ್ನು ಮಾಡೋಕ್ಕಿಂತ ಮುಂಚೆ ಆ ಕಡೆ ಹಾಲನ್ನು ಕೂಡ ಕಾಯಿಸ್ತಾ ಇದ್ದೀನಿ. ಬಿಕಾಸ್ ಆಬ್ವಿಯಸ್ಲಿ ಇದು ಟೀ ಅಥವಾ ಕಾಫಿ ಜೊತೆ ತಿಂತಾ ಕುಡಿತಾ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಹಾಲನ್ನು ಕೂಡ ಕಾಯಿಸ್ತಾ ಇದ್ದೀನಿ. ಇವತ್ತು ನಾನು ಟೀನ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಟೀ ಮಾಡಿ. ತುಂಬ ಜನ ಕೇಳಿದ್ರಿ ಟೀ ಕುಡಿದ್ರೆ ಪಿಂಪಲ್ಸ್ ಬರುತ್ತಾ ಅಂತ, ನಾನು ರಿಪ್ಲೈ ಕೂಡ ಮಾಡಿದ್ದೆ, ಬಟ್ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ. ಟೀನಲ್ಲಿ ಪಿತ್ತ ಅಂಶ ಜಾಸ್ತಿ ಇರುತ್ತಲ್ವ, ಸೊ ನನಗೆ ಪಿತ್ತ ಜಾಸ್ತಿ ಕುಡಿದ್ರೆ ಆಗಲ್ಲ, ಸೊ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಈವನ್ ಕಡಲೆಕಾಯಿ ಜಾಸ್ತಿ ತಿಂದ್ರೂ ನಂಗೆ ಆಗಲ್ಲ, ಸೊ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಆ ರೀಸನಿಂದ ನಾನು ಅದನ್ನು ಹೇಳಿದ್ದೆ, ಬಟ್ ತುಂಬ ಜನ ಈ ಥರ ಕೇಳಿದರು ಟೀ ಜಾಸ್ತಿ ಕುಡಿದ್ರೆ ಪಿಂಪಲ್ಸ್ ಆಗುತ್ತಾ ಅಂತ. ಈ ರೀಸನ್ಗೆ ಆಗುತ್ತೆ ನನಗೆ, ಸೊ ಅದಕ್ಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಒಂದೇ ಸಮ ಬಿಟ್ಬಿಡೋದಕ್ಕೆ ಆಗಲ್ಲ, ಸೊ ಆವಾಗವಾಗ ಸ್ವಲ್ಪ ಮಾಡಿಕೊಂಡು ಕುಡಿಯೋದು ಈ ಥರ ಮಾಡ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಕಂಪ್ಲೀಟಾಗಿ ಬಿಟ್ಬಿಡ್ತೀನಿ. ಸೊ ಟ್ರೈ ಮಾಡ್ತಾ ಇದ್ದೀನಿ ನಾನು ಅವಾಯ್ಡ್ ಮಾಡೋದಕ್ಕೆ. ಇವತ್ತು ಇದರ ಜೊತೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಟೀನ ಮಾಡ್ತಾ ಇದ್ದೀನಿ, ಬಟ್ ಅದನ್ನು ಆಮೇಲೆ ಮಾಡ್ತೀನಿ. ಫಸ್ಟು ಇದನ್ನು ಫಿನಿಶ್ ಮಾಡಿಬಿಡ್ತೀನಿ. ಫಸ್ಟು ನಾನಿಲ್ಲಿ ಕಡಾಯಿನ ಇಟ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ನಾನು ಆಲ್ರೆಡಿ ಹೇಳಿದಾಗೆ ನಾನು ಇದನ್ನು ಮಾಡಿದಾಗೆಲ್ಲ ಬಲ್ಕಾಗಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ. ನಿಮಗೆ ಕಮ್ಮಿ ಕ್ವಾಂಟಿಟಿ ನೀವು ಮಾಡೋದಾದರೆ ಸ್ವಲ್ಪ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ನಾನು ಅದಕ್ಕೆ ಡಬಲಷ್ಟು ಎಣ್ಣೆನ ಹಾಕಿದ್ದೀನಿ, ಯಾಕಂದರೆ ನಾನು ಕಡಾಯಿ ಫುಲ್ಲು ಮಾಡ್ತಾ ಇದ್ದೀನಿ. ಅದನ್ನು ಸ್ಟೋರ್ ಮಾಡಿಟ್ಕೊಂಡು ನಮಗೆ ತಿನ್ನಬೇಕು ಅಂತ ಅನ್ನಿಸಿದಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ. ಈಗ ಎಣ್ಣೆ ಕಾದಿದೆ, ನಾನು ಈಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ನಾನು ಆದಷ್ಟು ಚಿಕ್ಕ ಚಿಕ್ಕ ಸೈಜ್ ಬೆಳ್ಳುಳ್ಳಿನ ಹಾಕೋದಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಅದು ಕಂಪ್ಲೀಟಾಗಿ ರೋಸ್ಟ್ ಆಗಿರುತ್ತೆ ಒಳಗಡೆವರೆಗೂ, ಆ್ಯಂಡ್ ತಿಂದಾಗ ಕ್ರಿಸ್ಪಿ ಆಗಿರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಅದೇ ನಾವು ದೊಡ್ಡ ದೊಡ್ಡ ಸೈಜ್ ಬೆಳ್ಳುಳ್ಳಿ ಹಾಕಿದಾಗ ಕಂಪ್ಲೀಟಾಗಿ ಅಂದರೆ ಒಳಗಡೆವರೆಗೂ ಫ್ರೈ ಆಗಿರಲ್ಲ. ಸೊ ನಾನು ಈ ಥರ ಚಿಕ್ಕದಾಗಿರೋದನ್ನು ಪ್ರಿಫರ್ ಮಾಡ್ತೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನೀವು ಆ ಥರ ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ಬೋದು. ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕರಿಬೇವೆಲ್ಲ ಫ್ರೈ ಆದಮೇಲೆ ನಾನೀಗ ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ನನಗೆ ಜಾಸ್ತಿ ಇತ್ತು ಅಂದರೆ ತುಂಬಾ ಇಷ್ಟ ಆಗುತ್ತೆ, ನನಗೂ ಅಷ್ಟೇ ನನ್ನ ಹಸ್ಬೆಂಡ್ಗೂ ಅಷ್ಟೇ, ಜಾಸ್ತಿ ಇತ್ತು ಅಂದರೆ ಇಷ್ಟ ಆಗುತ್ತೆ. ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಅದಕ್ಕೆ ಪುಟಾಣಿನ ಕೂಡ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಕ್ರಂಚಿ ಟೆಕ್ಸ್ಚರ್ ಸಿಗುತ್ತೆ ಆ್ಯಂಡ್ ನಮಗೆ ಕಡಲೆಪುರಿ ಜೊತೆ ಅದನ್ನು ತಿಂತಾ ಇದ್ದಾಗ ಒಂದು ಬಾಯಿಗೆ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ. ಈಗ ಅದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಅದು ಫ್ರೈ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಕಲಸ್ಕೊಂಡೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ.
ಈಗ ಅದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ನಾನೀಗ ಇದಕ್ಕೆ ಉಪ್ಪನ್ನ ಹಾಕ್ತಾ ಇದ್ದೀನಿ. ಕಡಲೆ ಪುರಿನಲ್ಲೂ ಉಪ್ಪಿರುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಕಲರ್ ಚೆನ್ನಾಗಿರುತ್ತೆ ನಾವು ಅರಿಶಿನ ಹಾಕಿದಾಗ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಕೂಡ ಹಾಕಿದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 2 ಟೀಸ್ಪೂನ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಸಕ್ಕರೆನ ಆ್ಯಡ್ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅದಾದಮೇಲೆ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಇದನ್ನು ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಕಲಿಸ್ಬಿಟ್ಟು ಇಮ್ಮಿಡಿಯೇಟಾಗಿ ಕಡಲೆಪುರಿನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಜಾಸ್ತಿ ಹೊತ್ತು ನಾವು ಚಿಲ್ಲಿ ಪೌಡರ್ನ ಫ್ರೈ ಮಾಡಿಕೊಂಡಾಗ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಆವಾಗ ನಮಗೆ ಫೈನಲ್ ಕಂಪ್ಲೀಟ್ ಆದಮೇಲೆ ರೆಸಿಪಿ ಒಂಥರ ಸೀದೋದಂಗೆ ಅನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರಲ್ಲ. ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ನ ಹಾಕಿದ ತಕ್ಷಣ ಕಲಿಸ್ಬಿಟ್ಟು ಇಮ್ಮಿಡಿಯೇಟಾಗಿ ಕಡಲೆಪುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ. ಈ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ನಿಧಾನಕ್ಕೆ ಕಲಿಸ್ಬೇಕಾಗತ್ತೆ. ನಾನು ಇದಿಷ್ಟು ಕಲಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ರೆಡಿ ಆಗಿದೆ ಏನು ಅಂತ. ಇದಿಷ್ಟು ಮಾಡೋಷ್ಟೊತ್ತಿಗೆ ಆ ಕಡೆ ಹಾಲು ಕೊಡೋಕ್ಕಾದಿತ್ತು. ನಾನು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದಂದ್ರೆ ಹಾಲು ಕೂಡ ಉಕ್ಕಿ ಬಂತು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಸ್ಟವ್ ಕ್ಲೀನ್ ಮಾಡಲೇಬೇಕಾಗಿತ್ತು ಹೇಗೆ ಇದ್ರೂ. ಸೊ ಅದನ್ನು ಆ ಕಡೆ ಕ್ಲೋಸ್ ಮಾಡಿಟ್ಬಿಟ್ಟು ಈ ಕೆಲಸನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಫೈನಲ್ ಲುಕ್ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಖಾರ್ಖಾರವಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹಾಗಾದರೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಆ ಸೈಡ್ಗಿಟ್ಟು ಟೀನ ಮಾಡಿಬಿಡ್ತೀನಿ. ಯಾಕಂದರೆ ಅದು ಸ್ವಲ್ಪ ಬಿಸಿ ಆರಿದ ಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಆವಾಗ ಕ್ರಂಚಿ ಆಗಿರುತ್ತೆ. ಬಿಸಿ ತಿಂದಾಗ ನಮಗೆ ಆ ಕ್ರಂಚಿನೆಸ್ ಇರಲ್ಲ. ಸೊ ನಾನು ಸ್ವಲ್ಪ ಹೊತ್ತು ಅದನ್ನು ಬಿಸಿ ಆರೋದಕ್ಕೆ ಇಟ್ಬಿಟ್ಟು ಅಷ್ಟೊತ್ತಿಗೆ ಈ ಕಡೆ ಟೀನ ಕೂಡ ಮಾಡ್ಕೊಳ್ತೀನಿ. ಈಗ ಟೀ ಕೂಡ ರೆಡಿ ಆಗಿದೆ, ಅದನ್ನು ಸ್ಟ್ರೈನ್ ಮಾಡಿ ಸರ್ವ್ ಮಾಡಬೇಕಷ್ಟೇ. ಅಷ್ಟೊತ್ತಿಗೆ ನಾನು ಎಲ್ಲರಿಗೂ ಬೌಲ್ನಲ್ಲಿ ಹಾಕಿ ಕೊಡ್ತಾ ಇದ್ದೀನಿ, ತಿಂತಾ ಇರಲಿ, ನಾನು ಟೀ ಅಷ್ಟೊತ್ತಿಗೆ ರೆಡಿ ಮಾಡಿ ಕೊಡ್ತೀನಿ ಅಂತ. ಸೊ ಎಲ್ಲರೂ ತಿನ್ಬಿಟ್ಟು, ಅಂದರೆ ನನ್ನ ಹಸ್ಬೆಂಡ್ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದರು. ಖಾರವಾಗಿ ಇವತ್ತು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಇದೇ ಥರನೇ ನಾನು ಹಿಂದೆ ಒಂದು ವ್ಲಾಗ್ನಲ್ಲಿ ಅವಲಕ್ಕಿ ಮಿಕ್ಸ್ಚರ್ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಆ ವಿಡಿಯೋನ ಕೂಡ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ ನೋಡಿ. ಸೊ ಈಗ ನನಗೆ ಅಂತ ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಟೀನ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನಾನು ಟೀನ ಕೂಡ ಎಲ್ರಿಗೂ ಕೊಟ್ಟು ನಾನು ಕಡಲೆಪುರಿನ ಎಂಜಾಯ್ ಮಾಡ್ತಾ ಇದ್ದೀನಿ. ಟೀ ಕುಡಿತಾ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಅದೇ ಥರ ಅವಲಕ್ಕಿ ಮಿಕ್ಸ್ಚರ್ ಕೂಡ ನಾನು ಹಿಂದೆ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಅದು ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬಟ್ ಏನಪ್ಪ ಅಂದರೆ ಅದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ. ಬಟ್ ಇದನ್ನು ಡೀಪ್ ಫ್ರೈ ಮಾಡುವಂಥ ನೆಸೆಸಿಟಿ ಇಲ್ಲ, ಆರಾಮಾಗಿ ನೀವು ಡಯಟಲ್ಲಿದ್ದರೂ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಸೊ ಈಗ ನಾನು ಟೀನ ಕುಡಿತಾ ಎಂಜಾಯ್ ಮಾಡ್ತಾ ಇದ್ದೀನಿ ಮೂವಿ ನೋಡಿಕೊಂಡು. ಹೇಗಿದ್ದರೂ ನನಗೆ ಮತ್ತೆ ಅಡುಗೆ ಕೆಲಸ ಇರಲಿಲ್ಲ ಮಾಡೋವಂಥದ್ದು. ಸೊ ನಾನು ನನ್ನ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಮೂವಿನ ನೋಡ್ತಾ ಇದನ್ನು ತಿಂತಾ ಟೀನ ಕುಡಿತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಎರಡೂ ರೆಸಿಪೀಸ್ನಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾ ಬಾಯ್. ಹಲೋ ಎವ್ರಿವನ್, ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ಸ್ ಇದೆಯಾ? ಹಾಗಾದರೆ ಈಗಲೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಯೂಸ್ ಮಾಡಿಕೊಂಡು ಮೀಶೋ ಆ್ಯಪನ್ನು ನಿಮ್ಮ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಏನು ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ರೀಸೆಲಿಂಗ್ ಬಿಸ್ನೆಸ್ನ ಮಾಡಿದ್ರೆ ನಿಮಗೆ ತಿಂಗಳಿಗೆ 25,000 ಅರ್ನಿಂಗ್ಸ್ ಬರುತ್ತೆ. ಜೊತೆಲಿ ಮೀಶೋ ಅವ್ರ ಕಡೆಯಿಂದ 6,000 ಬೋನಸ್ ಆಗಿ ಕೂಡ ನಿಮಗೆ ಸಿಗುತ್ತೆ. ಯಾವ ಥರ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮೀಶೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಲಿಸ್ಟ್ ಆಫ್ ಕ್ಯಾಟಗರೀಸ್ ಸಿಗುತ್ತೆ. ಆ ಕ್ಯಾಟಗರೀಸ್ನಲ್ಲಿ ನಿಮ್ಗೆ ಇಷ್ಟ ಆಗಿದ್ದೋ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಗಿದ್ದೋ ಪ್ರಾಡಕ್ಟ್ಸನ್ನು ಚೂಸ್ ಮಾಡಿಕೊಂಡು ವಾಟ್ಸಪ್ಪು ಅಥವಾ ಫೇಸ್ಬುಕ್ನಲ್ಲೂ ನೀವು ಶೇರ್ ಮಾಡ್ಬೋದು. ಶೇರ್ ಮಾಡಿದಾಗ ಆ ಪ್ರಾಡಕ್ಟ್ ಲಿಂಕ್ ಕೂಡ ಅವ್ರಿಗೆ ಸೆಂಡ್ ಆಗುತ್ತೆ. ಸೊ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಅವರು ಆರ್ಡರನ್ನು ಪ್ಲೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗುತ್ತೆ, ಅಥವಾ ಅವ್ರ ಬದಲಾಗಿ ನೀವು ಆರ್ಡರ್ನ ಪ್ಲೇಸ್ ಮಾಡಿದಾಗ ನಿಮಗೆ ಕಮಿಷನ್ ಎಂಟರ್ ಮಾಡುವಂಥ ಒಂದು ಆಪ್ಷನ್ ಸಿಗುತ್ತೆ.
ಅಲ್ಲಿ ನಿಮಗೆ ಎಷ್ಟು ಕಮಿಷನ್ ಬೇಕೋ ಅಷ್ಟು ಕಮಿಷನ್ನ ಎಂಟರ್ ಮಾಡ್ಬೋದು. ಅದರ ಜೊತೆಲಿ ಅವ್ರ ಅಡ್ರೆಸ್ನ ಕೊಟ್ಟು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಕೂಡ ಚೂಸ್ ಮಾಡ್ಕೊಳ್ಬೋದು. ಸೊ ಅದರಿಂದ ಅವರು ಪ್ರಾಡಕ್ಟ್ನ ತೊಗೊಂಡು ದುಡ್ಡು ಕೊಡ್ಬೋದು. ಆ್ಯಂಡ್ ಇಷ್ಟ ಆಗಲಿಲ್ಲ ಅಂದರೆ 7 days ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ. ಸೊ ಆರಾಮಾಗಿ ಅವ್ರು ಎಕ್ಸ್ಚೇಂಜ್ ಮಾಡಿಕೊಂಡು ದುಡ್ಡನ್ನು ವಾಪಸ್ ಕೂಡ ಪಡ್ಕೊಳ್ಬೋದು. ಆ್ಯಂಡ್ ಈ ಕಮಿಷನ್ ಅಮೌಂಟ್ ಅಂತ ಹೇಳಿದೆ ಅಲ್ವಾ, ಮೀಶೋ ಅಕೌಂಟ್ನಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದನ್ನು ಅವರು ಎವ್ರಿ ಮಂತ್ ಆಫ್ 10th, 20th and 30th ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರಲ್ಲ. ಸೊ ನಿಮ್ಮೆಲ್ಲರಿಗೂ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಈಗಲೇ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ರೀಸೆಲ್ಲಿಂಗ್ ಬಿಸ್ನೆಸ್ನ ಮಾಡಿ ಅರ್ನಿಂಗ್ಸ್ನ ಪಡ್ಕೊಳ್ಳಿ.